ದಿನೇ ದಿನೇ ಹಿಜಾಬ್ ವರ್ಸಸ್ ಕೇಸರಿ ಶಾಲಿನ ವಿವಾದ ತಾರಕಕ್ಕೇರಿದೆ. ಅಂತೆಯೇ ನಿನ್ನೆಯಿಂದಲೂ ಕೇಸರಿ ಶಾಲು ವರ್ಸಸ್ ಹಿಜಾಬ್ ವಿಚಾರ ಭುಗಿಲೆದ್ದಿತ್ತು. ವಿದ್ಯಾರ್ಥಿಗಳಲ್ಲಿ ದ್ವೇಷದ ವಾತಾವರಣ ಮನಸ್ಥಿತಿಯನ್ನ ಕಲಕುವಂತೆ ನಿರ್ಮಾಣವಾಗಿತ್ತು. ಇದೀಗ ಹಿಜಾಬ್ ವಿವಾದ ಜಿಲ್ಲೆಯಿಂದ ಜಿಲ್ಲೆಗೆ ಹರಡುತ್ತಿದ್ದು ವಿದ್ಯಾರ್ಥಿಗಳ ಗಲಾಟೆಯನ್ನ ನಿಯಂತ್ರಿಸಲು ನಾಳೆಯಿಂದ ಮೂರು ದಿನಗಳ ಕಾಲ ರಾಜ್ಯಾದ್ಯಂತ ಶಾಲಾ ಕಾಲೇಜುಗಳಿಗೆ ಉನ್ನತ ಶಿಕ್ಷಣ ಸಚಿವ ಅಶ್ವಥ್ ನಾರಾಯಣ ಅವರು ರಜೆಯನ್ನ ಘೋಷಿಸಿದ್ದಾರೆ. ಇಂಜಿನಿಯರಿಂಗ್ ಕಾಲೇಜು ಡಿಗ್ರಿ ಕಾಲೇಜು ಶಾಲೆಗಳಿಗೆ ಪದವಿ ಪೂರ್ವ ಪಿಯುಸಿ ಪ್ರೌಢಶಾಲೆಗಳಿಗೆ ನಾಳೆಯಿಂದ ಮೂರು ದಿನಗಳ ಕಾಲ ರಜೆಯನ್ನ ಘೋಷಿಸಲಾಗಿದೆ. ಇನ್ನು ಈ ವಿಚಾರಗಳಲ್ಲಿ ಗಲಾಟೆ ನಡೆದು ವಿದ್ಯಾರ್ಥಿಗಳಲ್ಲಿ ವೈಮನಸ್ಸು ಉಂಟಾಗುವಂತಹ ಪರಿಣಾಮ, ಜೊತೆಗೆ ಇಂಥ ಪುಟ್ಟ ವಯಸ್ಸಿನಲ್ಲೇ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಉಂಟಾಗ್ತಿದ್ದಂತಹ ಭಾವನೆಗಳ ತಡೆ ಹಿಡಿಯೋದಕ್ಕಾಗಿ ರಾಜ್ಯ ಸರ್ಕಾರ ಇಂತಹದೊಂದು ಮಹತ್ವದ ಆದೇಶವನ್ನ ಪಡೆದುಕೊಂಡಿದೆ. ಅಮೃತ ಗೌಡ, ಮೈಸೂರು ನ್ಯೂಸ್ 21, ಮಂಡ್ಯ. ಯಾವುದೇ ಹೊಸ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ನೀವು ಕೂಡ ನಮ್ಮ ಮೈಸೂರು ನ್ಯೂಸ್ 21 ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫೇಸ್ಬುಕ್ ಪೇಜ್ನಲ್ಲೂ ನಮ್ಮ ಚಾನೆಲ್ನ ಫಾಲೋ ಮಾಡಿ.